नमस्कार नानु डॉक्टर नरसिंहय्य बेंगलूर बवल केर नानु शस्त्रतज्ञ आमे कोलोरेक्टल सर्जन गुदनाळ गुदद्वार दोड्ड कल्लिगे संबंधपट्ट खायिलेगळन्नु नोडिकोळ्ळतक्कंत ओब्ब तज्ञ क्यान्सर् अंब ओंदु पद नम्मल्लि ओंदु भयवन्नु हुट्टिसुत्तदे ओंदु भीतियन्नु हुट्टिसुत्तदे ओंदु रीतिय ಕಗ್ಗತ್ತಲೆಯನ್ನು ಸೃಷ್ಟಿ ಮಾಡುತ್ತದೆ. ಸ್ನೇಹಿತರೆ, ಈ ಒಂದು ಕ್ಯಾನ್ಸರ್ ಎಂಬ ಪದ ಭಯವನ್ನು ಹುಟ್ಟಿಸಿದರೂ ಅಂಥ ಭಯಪಡಬೇಕಾದಂತಹ ಒಂದು ವಿಷಯವೇನೂ ಅಲ್ಲ. ಯಾಕೆ ಅಂತ ಹೇಳುತ್ತೇನೆ. ಈಗ ನಮ್ಮ ಒಂದು ಭಾರತದಲ್ಲಿ ಒಬ್ಬ ಜನಸಾಮಾನ್ಯನ ಜೀವಾವಧಿ ಬಂದು 70 ವರ್ಷ, 70 ಇಯರ್ಸ್. ಕೆಲವರು 80 ವರ್ಷ ಬದುಕಬಹುದು, ಕೆಲವರು 60 ವರ್ಷ ಬದುಕಬಹುದು. ಬಟ್ ಸಾಮಾನ್ಯವಾಗಿ ಒಂದು ಜೀವಾವಧಿ ಆವರೇಜ್ ಅಂತ ಏನು ಹೇಳ್ತೇವೆ, ಅಬೌಟ್ 70 ಇಯರ್ಸ್, 70 ವರ್ಷ. ಒಬ್ಬ ಮನುಷ್ಯ ಬಹಳಷ್ಟು ವರ್ಷಗಳು ಬದುಕಿದ್ರೆ ಆತನಿಗೆ ಒಂದಲ್ಲ ಒಂದು ರೀತಿಯ ಕ್ಯಾನ್ಸರ್ ಬರ್ತಕ್ಕಂಥ ಸಂಭವ ಹೆಚ್ಚಾಗುತ್ತೆ. ಈಗ ಉದಾಹರಣೆಗೆ ಹೇಳ್ತೇನೆ, 70 ವರ್ಷ ಕಾಲ ಒಬ್ಬ ಮನುಷ್ಯ ಬದುಕಿದ್ರೆ ದೇರ್ ಇಸ್ ಎ 1 in 8 ಚಾನ್ಸ್, ಅಂದರೆ 8ರಲ್ಲಿ 1 ಭಾಗದಷ್ಟು ಆತನಿಗೆ ಯಾವುದೇ ಒಂದು ರೀತಿಯ ಕ್ಯಾನ್ಸರ್ ಬರುವ ಒಂದು ಸಂಭವ ಆಗುತ್ತೆ. ಅದೇ 80 ವರ್ಷದ ತನಕ ಬದುಕಿದ್ರೆ 1 in 6, 6 ಮಂದಿಯಲ್ಲಿ ಒಬ್ಬ ಮನುಷ್ಯನಿಗೆ ಯಾವುದಾದ್ರೂ ಒಂದು ರೀತಿಯ ಕ್ಯಾನ್ಸರ್ ಬರತಕ್ಕಂಥ ಒಂದು ಸಂಭವ ಆಗುತ್ತೆ. ಹಾಗಾದರೆ ಈ ಕ್ಯಾನ್ಸರ್ ಅಂದರೆ ಏನು? ಬಹಳ ಒಂದು ಸಿಂಪ್ಲಿಸ್ಟಿಕ್ ಆಗಿ ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ, ನಮ್ಮ ಮನೆಯಲ್ಲಿ ಒಂದು ಹುಲ್ಲಿನ ಹಾಸಿಗೆ ಇರ್ತದೆ, ಲಾನ್ ಅಂತ. ಅದರಲ್ಲಿ ಒಂದು ಕಳೆ ಹುಟ್ಟಿಕೊಂಡ್ರೆ ಅದನ್ನು ನಾವು ಕಳೆ ಅಂತ ಹೇಳಿ ಕಿತ್ತಾಕ್ತೇವೆ. ನಮ್ಮ ದೇಹದಲ್ಲೂ ಹೌದು, ನಮ್ಮ ದೇಹದಲ್ಲಿ ಇರತಕ್ಕಂಥ ವಿವಿಧ ಅಂಗಾಂಗಗಳಲ್ಲಿ ಒಂದೊಂದು ಕಣಗಳಿರ್ತವೆ. ಆ ಅಂಗಕ್ಕೆ ಸಂಬಂಧಪಟ್ಟಂಥ ಜೀವಕಣಗಳಿರ್ತವೆ. ಆ ಜೀವಕಣಗಳ ಒಳಗಡೆ ಜೀವಕೋಶವಿರ್ತವೆ. ಈ ಜೀವಕಣಗಳು ಬದಲಾವಣೆ ಆಗ್ತಾ ಹೋದ ಹಾಗೆ ಆ ಜೀವಕೋಶದಲ್ಲಿ ಬದಲಾವಣೆಯಾಗಿ ಒಂದು ಕೆಟ್ಟ ಕಣ ಹುಟ್ಟಿಕೊಳ್ತದೆ. ನಮ್ಮ ಹುಲ್ಲಿನಲ್ಲಿ ಕಳೆ ಇದ್ದ ಹಾಗೆ ನಮ್ಮ ದೇಹದಲ್ಲಿ ಒಂದು ಕೆಟ್ಟ ಕಣ ಹುಟ್ಟಿಕೊಳ್ತದೆ. ಆ ಕೆಟ್ಟ ಕಣವನ್ನು ದೇಹ ಸಾಯಿಸದೇ ಇದ್ದಲ್ಲಿ, ಆ ಕೆಟ್ಟ ಕಣವನ್ನು ನಮ್ಮ ದೇಹ ಡೆಸ್ಟ್ರಾಯ್ ಅಂದರೆ ನಾಶ ಮಾಡದೇ ಇದ್ದಲ್ಲಿ, ಆ ಕೆಟ್ಟ ಕಣ ಯಥೇಚ್ಛವಾಗಿ ಬಹಳ ಫಾಸ್ಟಾಗಿ ಅಂದರೆ ಬಹಳ ಶೀಘ್ರವಾಗಿ ಕಣಗಳು ಉತ್ಪತ್ತಿಯಾಗ್ತವೆ. 2, 4, 4, 8, 8, 16, 32 ಹೀಗೆ ಯಥೇಚ್ಛವಾಗಿ ಬಹಳ ವೇಗವಾಗಿ ಈ ಕಣಗಳು ಉದ್ಭವವಾಗಿ ಒಂದು ದುರ್ಮಾಂಸವನ್ನು ಕ್ರಿಯೇಟ್ ಮಾಡ್ತವೆ. ಅಷ್ಟ ಕ್ಯಾನ್ಸರ್. ಈ ಒಂದು ದುರ್ಮಾಂಸದಿಂದ ಆಗ್ತಕ್ಕಂಥ ಪರಿಣಾಮಗಳಿಗೆ ನಾವು ಎಫೆಕ್ಟ್ಸ್ ಆಫ್ ಕ್ಯಾನ್ಸರ್ ಅಂತೇವೆ. ಸೊ ಬಹಳ ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ, ಕ್ಯಾನ್ಸರ್ ಕೆಟ್ಟ ಕಣಗಳಿಂದ ಆಗಿರತಕ್ಕಂಥ ಒಂದು ದುರ್ಮಾಂಸ. ಆ ದುರ್ಮಾಂಸದಿಂದ ಆಗ್ತಕ್ಕಂಥ ಒತ್ತಡಗಳು, ಪ್ರೆಷರ್ ಎಫೆಕ್ಟ್ಸ್, ಮತ್ತು ಅದರಿಂದ ಆಗ್ತಕ್ಕಂಥ ತೊಂದರೆಗಳಿಗೆ ಎಫೆಕ್ಟ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮತ್ತು ಈ ಕಣಗಳು ಆ ಒಂದು ಹುಟ್ಟಿದ ಒಂದು ಜಾಗದಿಂದ ಬೇರೆ ಕಡೆಗೆ ಹೋದಾಗ ಅದನ್ನು ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೀವಿ. ಇದು ಮೊಳಕೆಗಳಿದ್ದಾಗೆ, ಹೂವು ಬೀಜ ಅಲ್ಲಿ ಹಾಕಿದಾಗೆ ಇಲ್ಲಿ ಹಾಕಿದಾಗೆ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋದರೆ ಅದನ್ನು ಕ್ಯಾನ್ಸರ್ ಇಸ್ ಸ್ಪ್ರೆಡ್ಡಿಂಗ್, ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್, ಸ್ಟೇಜ್ 4 ಕ್ಯಾನ್ಸರ್ ಅಂತೆಲ್ಲ ಹೇಳ್ತೇವೆ. ಬಟ್ ಸರಳವಾಗಿ ಹೇಳಬೇಕಂತಂದರೆ, ನಮ್ಮ ಒಂದು ಜೀವಾವಧಿಯ ಬೆಳವಣಿಗೆಯಲ್ಲಿ ಕ್ಯಾನ್ಸರ್ ಒಂದು ಹಂತ ಅಷ್ಟೇ. ಅದು ಸರಿ. ಈಗ ಈ ಕ್ಯಾನ್ಸರ್ ಏನಕ್ಕೆ ಬರ್ತದೆ ಅನ್ನೋದಕ್ಕೆ ಒಂದು ಜೀವಾವಧಿ ಅಂತ ಹೇಳಿದ್ವಿ, ಬೇರೆ ಕಾರಣಗಳೇನು? ಬಹಳಷ್ಟು ಕಾರಣಗಳಿದ್ದಾವೆ. ನಮ್ಮ ಜೀವನ ಶೈಲಿಯೇ ಒಂದು ಮುಖ್ಯ ಕಾರಣ. ನಾವು ಸೇವಿಸ್ತಕ್ಕಂಥ ಆಹಾರ, ನಾವು ಸೇವಿಸ್ತಕ್ಕಂಥ ಮದ್ಯಪಾನ, ನಮ್ಮ ದೇಹದ ಮೇಲೆ ಇರತಕ್ಕಂಥ ಯಥೇಚ್ಛವಾದ ತೂಕ, ನಮ್ಮ ಒಂದು ಆಹಾರದಲ್ಲಿ ಏನು ಫೈಬರ್ ಅಥವಾ ಹಸಿರಿನ ತರಕಾರಿ ಮತ್ತು ನಾರಿನ ಅಂಶ ಕಡಿಮೆ ಇರತಕ್ಕಂಥ ಒಂದು ಸಂಗತಿ, ಮತ್ತು ಸ್ಟ್ರೆಸ್, ನಮ್ಮ ಜೀವನ ಶೈಲಿಯಲ್ಲಿ ಇರತಕ್ಕಂಥ ಒತ್ತಡ, ಇವೆಲ್ಲವೂ ಕ್ಯಾನ್ಸರ್ಗೆ ಕಾರಣವಾಗ್ತದೆ. ಫರ್ಟಿಲೈಸರ್ಸ್, ನಾವು ಬಳಸ್ತಕ್ಕಂಥ ರಸಗೊಬ್ಬರಗಳು, ಅಮೋನಿಯಾ, ಪೊಟ್ಯಾಶ್, ನೈಟ್ರೇಟ್, ಈ ನಮ್ಮ ಆಹಾರಗಳಲ್ಲಿ ಕಲ್ತು ಬೆರೆತು ಹೋಗಿದೆ. ಆ ಒಂದು ಆಹಾರವನ್ನು ತಿಂದಲ್ಲಿ ಆ ಒಂದು ಮಲದಲ್ಲಿ ಇರತಕ್ಕಂಥ ಟಾಕ್ಸಿನ್ಸ್ ಅಥವಾ ಈ ಒಂದು ರಸಾಯನಗಳು ಆ ಒಂದು ಕರುಳಿನ ಭಾಗವನ್ನು ಸುಟ್ಟು 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 ಆ ಕೆಟ್ಟ ಕಣಗಳು ಉದ್ಭವವಾಗಿ ಅಲ್ಲಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ನಾವು ತಿಂತಕ್ಕಂಥ ಊಟ, ರಸಗೊಬ್ಬರಗಳಿಂದ ಕಲುಷಿತವಾಗಿರತಕ್ಕಂಥ ಆಹಾರ, ಕುಡಿತಕ್ಕಂಥ ನೀರು ಕಲುಷಿತವಾಗಿರತಕ್ಕಂಥ ನೀರು, ಸೇವಿಸ್ತಕ್ಕಂಥ ಗಾಳಿ ಕಲುಷಿತವಾಗಿರತಕ್ಕಂಥ ಗಾಳಿ, ಮತ್ತು ಸ್ಟ್ರೆಸ್, ಒತ್ತಡ, ಈ ಇವೆಲ್ಲ ಕಾರಣಗಳಿಂದ ಕ್ಯಾನ್ಸರ್ ಬರುವ ಸಂಭವಗಳು ಬಹಳ ಜಾಸ್ತಿ ಆಗ್ತದೆ, ಯಥೇಚ್ಛವಾಗ್ತದೆ.
ಸ್ನೇಹಿತರೆ, ಕ್ಯಾನ್ಸರ್ ಬರ್ತಕ್ಕಂಥ ಕಾರಣಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಕ್ಯಾನ್ಸರ್ ಪ್ರಿವೆನ್ಷನ್ ಅಥವಾ ಕ್ಯಾನ್ಸರ್ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ನಾವು ಹೇಳ್ತೇವೆ ಸಿಂಪ್ಟಮ್ಸ್ ಅಂದರೆ ಲಕ್ಷಣ ಅಂತ ಹೇಳ್ತೇವೆ. ಏನಪ್ಪ ಕ್ಯಾನ್ಸರ್ ಲಕ್ಷಣ? ಈಗ ಎಲ್ಲಿ ಕ್ಯಾನ್ಸರ್ ಉದ್ಭವವಾಗ್ತದೆ ಆ ಒಂದು ಅಂಗಕ್ಕೆ ಸೀಮಿತವಾದಂಥ ಲಕ್ಷಣಗಳು ಉದ್ಭವ ಆಗ್ತದೆ, ಅದನ್ನು ಸಿಂಪ್ಟಮ್ಸ್ ಅಂತೇವೆ. ಏನಪ್ಪ ಲಕ್ಷಣ ಅಂತ ಹೇಳಿದ್ರೆ, ಈಗ ನಮ್ಮ ದೇಹದಲ್ಲಿ ನಡೆಯತಕ್ಕಂಥ ಕಾರ್ಯಾಚರಣೆಯಲ್ಲಿ ಅದಲು ಬದಲಾವಣೆ ಆದಾಗ, ಆ ಅದಲು ಬದಲಾವಣೆಗೆ ಒಂದು ಕಾರಣ ಇಲ್ಲದೇ ಇದ್ದಾಗ, ಮತ್ತು ಈ ಒಂದು ಅದಲು ಬದಲಾವಣೆ 4-6 ವಾರಗಳ ತನಕ ಇದ್ದಾಗ ಅದನ್ನು ಲಕ್ಷಣ ಅಂತ ಹೇಳ್ತೇವೆ. ಉದಾಹರಣೆಗೆ ಕೊಡ್ತೇನೆ. ಈಗ ಯಾರೋ ಒಬ್ಬರು ಧೂಮಪಾನ ಮಾಡ್ತಿರ್ತಾರೆ, ಅವರಿಗೆ ತುಟಿಯಲ್ಲಿ ಒಂದು ಗಾಯವಾಗ್ತದೆ, ಹೊರಟೋಗ್ತದೆ, ಮತ್ತೆ ಗಾಯವಾಗ್ತದೆ, ಹೊರಟೋಗ್ತದೆ. ಬಟ್ 3-4 ಸತಿ ಗಾಯವಾಗಿ ಗಾಯ ಹೋಗೋದಿಲ್ಲ. ಕಾರಣ ಏನಂದ್ರೆ ಆತ ಧೂಮಪಾನ ಮಾಡ್ತಾನೆ ಇದ್ದಾನೆ. ಆ ಒಂದು ಗಾಯ ಇದ್ರೆ ಅದು ಲಕ್ಷಣವಾಗ್ತದೆ. ನಾನು ದಿನನಿತ್ಯ ಅಥವಾ ಜನಸಾಮಾನ್ಯರ ದಿನನಿತ್ಯ 1-2 ಸತಿ ಮಲವಿಸರ್ಜನೆ ಮಾಡ್ತಾರೆ. ಬಟ್ ಇದ್ದಕ್ಕಿದ್ದ ಹಾಗೆ 4-5 ಬಾರಿ ಮಲವಿಸರ್ಜನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವುದೇ ಮಾತ್ರೆಗಳು ತಗೊಳ್ತಾ ಇಲ್ಲ, ಆಹಾರದಲ್ಲಿ ವ್ಯತ್ಯಾಸವಾಗಿಲ್ಲ, ಊರು ಬದಲಾವಣೆ ಮಾಡಿಲ್ಲ, ಯಾವುದೇ ರೀತಿಯ ಕಾರ್ಯಗಳು ಬಂದಿಲ್ಲ. ಬಟ್ ಮಲವಿಸರ್ಜನೆಯಲ್ಲಿ ವ್ಯತ್ಯಾಸ ಆಗಿದೆ, 4-6 ವಾರ ಇದೆ, ಜೊತೆಗೆ ಮಲದಲ್ಲಿ ರಕ್ತವೂ ಬರಲಿಕ್ಕೆ ಶುರು ಆಗಿದೆ. ಹಾಗಿದ್ದಾಗ ಅದನ್ನು ಲಕ್ಷಣ ಅಂತ, ಅದು ಕ್ಯಾನ್ಸರ್ ಲಕ್ಷಣ. ಹೆಣ್ಣು ಮಕ್ಕಳಲ್ಲಿ ರಕ್ತಸ್ರಾವ ನಿಂತೋಗಿರುತ್ತೆ. 50 ವರ್ಷ ಆಯಿತು, ತಾಯಿಗೆ ತಂಗಿಗೆ ರಕ್ತಸ್ರಾವ ನಿಂತೋಗಿದೆ. ಆದರೆ ರಕ್ತಸ್ರಾವ ನಿಂತ ನಂತರ ಮತ್ತೆ ರಕ್ತಸ್ರಾವ ಶುರುವಾದರೆ ಅದನ್ನು ಲಕ್ಷಣ ಅಂತ. ಹಾಗಾಗಿ ಲಕ್ಷಣಗಳು ಅಂದರೆ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ನಮ್ಮ ಒಂದು ಜೀವದ ಕಾರ್ಯಾಚರಣೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ, ಆ ಒಂದು ಅದಲ ಬದಲಾವಣೆಗೆ ನಾವೊಂದು ಕಾರಣ ಕೊಡಲಿಕ್ಕಾಗಲ್ಲ. 4-6 ವಾರ ತನಕ ಇರ್ತದೆ, ಹಾಗಿದ್ದಾಗ ಅದನ್ನು ಲಕ್ಷಣ ಅಂತೇಳಿ ಜನಸಾಮಾನ್ಯ. ಆ ಒಂದು ಲಕ್ಷಣವಿದ್ದಾಗ ತಾವು ಒಬ್ಬ ಹೋಗಿ ವೈದ್ಯನನ್ನು ಕಾಣಬೇಕು. ಆವಾಗ ಆ ವೈದ್ಯ ಏನು ನಿಮ್ಮ ಒಂದು ಇತಿಹಾಸವನ್ನು ತಗೊಂಡು, ಹಿಸ್ಟ್ರಿನ ತಗೊಂಡು, ಏನು ತೊಂದರೆ ಇರ್ಬೋದು ಅಂತ ಕಂಡುಹಿಡಿದು ಪರೀಕ್ಷೆ ಮಾಡಿ, ಅದಕ್ಕೆ ಸೂಕ್ತವಾದಂಥ ಪರೀಕ್ಷೆಗಳನ್ನು ಮಾಡಿ ಟೆಸ್ಟ್ ಮಾಡ್ತಾನೆ. ಈಗ ಸ್ತನದಲ್ಲಿ ಗಡ್ಡೆ ಇರಬಹುದು, ಗುದದ್ವಾರದಲ್ಲಿ ಗಡ್ಡೆ ಇರಬಹುದು. ಆ ಒಂದು ಕಣಗಳನ್ನು ತಗೊಂಡು, ಆ ಕಣಗಳನ್ನು ನಾನು ಏನು ಹೇಳಿದೆ ನಿಮಗೆ, ಯಥೇಚ್ಛವಾಗಿರ್ತಕ್ಕಂಥ ಕಣಗಳು ಎರ್ರಾಬಿರ್ರಿ ಇರ್ತವೆ, ಅದಕ್ಕೊಂದು ಆರ್ಗನೈಸೇಷನ್, ಒಂದು ರೀತಿ ನೀತಿ ಇಲ್ಲದೇ ಇರತಕ್ಕಂಥ ಕಣಗಳನ್ನು ನೋಡಿದಾಗ ಅದನ್ನು ಕ್ಯಾನ್ಸರ್ ಅಂತ ಹೇಳಿದೆ. ಸೊ ಹಾಗಾಗಿ ಮೂಲತಃ ನಿಮಗೆ ಲಕ್ಷಣಗಳು ಬಂದಾಗ ಹೋಗಿ ಒಬ್ಬ ವೈದ್ಯನನ್ನು ನೋಡಬೇಕು. ಸ್ನೇಹಿತರೆ, ನೀವೇನು ಮಾಡ್ತೀರಾ? ಗೂಗಲ್ ಮಾಡ್ತೀರಾ? ಗೂಗಲ್ ಮಾಡಿದಾಗ ಗೂಗಲ್ ಏನು ಹೇಳುತ್ತೆ? ಓ ಕ್ಯಾನ್ಸರ್ ಅಂತೇವೆ. ಆವಾಗ ಏನಾಗ್ತದೆ? ಒಂದು ನಿಮಗೆ ಹೆದರಿಕೆ ಹುಟ್ಟುತ್ತದೆ. ನೀವು ವೆಲ್ ಪರ್ಸನ್ ಅಂದರೆ ನೀವು ಆರೋಗ್ಯವಾಗಿರ್ತಕ್ಕಂಥ ಮಾನವ, ನಿಮ್ಮಲ್ಲಿ ಆ ಒಂದು ಮಾನಸಿಕ ಹುಳುವನ್ನು ಗೂಗಲ್ ಬಿಡ್ತದೆ. ನೀವು ದೈಹಿಕವಾಗಿ ಆರೋಗ್ಯವಾಗಿರ್ತೀರಾ, ಮಾನಸಿಕವಾಗಿ ಅಸ್ವಸ್ಥರಾಗಿರ್ತೀರ. ಹಾಗಾಗಿ ಗೂಗಲ್ ಮಾಡ್ತಕ್ಕಂಥದ್ದು ಯಾವಾಗಲೂ ಒಳ್ಳೆಯದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಲಕ್ಷಣಗಳಿದ್ದಾಗ ವೈದ್ಯನನ್ನು ಹೋಗಿ ನೋಡಿ, ವೈದ್ಯ ಪರೀಕ್ಷೆ ಮಾಡಿ, ಕ್ಯಾನ್ಸರ್ ಆ ರೀತಿ ಏನಾದರೂ ಸಂದೇಹ ಇದ್ದರೆ ಅದಕ್ಕೆ ಸೂಕ್ತವಾದಂತಹ ಪರಿಣತ ಕಳಿಸ್ಕೊಡ್ತಾರೆ. ಜೊತೆಗೆ ಟಿಶ್ಯೂನ ಬಯೋಪ್ಸಿ ಮಾಡ್ತಾರೆ, ಅದರಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ನಂತರ ತಮ್ಮನ್ನು ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಸೊ ಇದು ಕ್ಯಾನ್ಸರ್ನ ಲಕ್ಷಣಗಳು. ಅಲ್ಲಿ ಹೋದ್ಮೇಲೆ ನೀವು ಕ್ಯಾನ್ಸರ್ ಅಂತ, ಅದರ ಒಂದು ಪ್ರಯಾಣ ಬೇರೆ ಇರ್ತದೆ. ಡಯಾಗ್ನೋಸಿಸ್, ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡೋದು, ಸ್ಟೇಜಿಂಗ್, ಯಾವ ಒಂದು ಹಂತದಲ್ಲಿ ಕ್ಯಾನ್ಸರ್ ಇದೆ ಅಂತ ನೋಡ್ತಕ್ಕಂಥದ್ದು, CT ಸ್ಕ್ಯಾನ್ ಮಾಡ್ತಾರೆ, MRI ಸ್ಕ್ಯಾನ್ ಮಾಡ್ತಾರೆ. ಅಂದರೆ ಎಲ್ಲಿ ಕ್ಯಾನ್ಸರ್ ಹುಟ್ಟಿದೆ ಅಲ್ಲೇ ಇದ್ದರೆ ಅದನ್ನು Stage 1 ಅಂತೇವೆ. ಅಲ್ಲೇ ಇದೆ ಸ್ವಲ್ಪ ದೊಡ್ಡದಾಗಿದೆ ಅಂದರೆ Stage 2 ಅಂತೇವೆ. ಅಲ್ಲಿಂದ ಅಲ್ಲಿರ್ತಕ್ಕಂಥ ಗಂಟಿಗಳಿಗೆ ಹೋದರೆ Stage 3 ಅಂತೇವೆ. ಅಲ್ಲಿಂದ ದೂರ ದೂರದ ಅಂಗಗಳಿಗೆ ಹೋದರೆ Stage 4 ಅಂತೇವೆ. Stage 1 and 2 ಇದ್ರೆ ಕಂಪ್ಲೀಟಾಗಿ ಗುಣಮುಖ ಮಾಡಬಹುದು ಸ್ನೇಹಿತರೆ. Stage 3 ಇದ್ರೆ ಬೇರೆ ಟ್ರೀಟ್ಮೆಂಟ್ ಬೇಕಾಗ್ಬೋದು, ಬಟ್ ಬಹಳಷ್ಟು ವರ್ಷಗಳ ಕಾಲ ಜನಸಾಮಾನ್ಯರು ಬದುಕ್ತಾರೆ. Stage 4 ಇದ್ರೆ ಕೀಮೋಥೆರಪಿ ಬೇಕಾಗ್ಬೋದು, ರೇಡಿಯೋಥೆರಪಿ ಬೇಕಾಗ್ಬೋದು, ಬಟ್ ಆ ಒಂದು ಜೀವಾವಧಿಯನ್ನು ನಾವು ಜಾಸ್ತಿ ಮಾಡಬಹುದು. ಸೊ ಹಾಗಾಗಿ ಬಹಳ ಅರ್ಲಿ ಸ್ಟೇಜ್ ಹಂತದಲ್ಲಿ ಕೆಳಗಿದ್ದಾಗ ನಾವು ಈ ಕ್ಯಾನ್ಸರ್ನ ಹಿಡಿದ್ರೆ ಅದನ್ನು ಗುಣಮುಖ ಪಡಿಸ್ತಕ್ಕಂಥ ಒಂದು ಸಾಧ್ಯತೆ ಬಹಳ ಇರುತ್ತೆ. ಆ ಒಂದು ಕಾರಣಕ್ಕೆ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್. ಆ ಒಂದು ಕಾರಣಕ್ಕೆ ನಾನು ನಿಮಗೆ ಈ ಒಂದು ಮಾತುಗಳನ್ನು ಹೇಳ್ತಿರೋದು, ಸೊ ದಟ್ ಯು ಆರ್ ಅವೇರ್ ಆಫ್ ಸಿಂಪ್ಟಮ್ಸ್ ಅಂದರೆ ಆ ಲಕ್ಷಣಗಳ ಬಗ್ಗೆ ಜಾಗೃತಿ ಇರಲಿ ಅಂತ ಒಂದು ಕಾರಣದಿಂದ ನಾನು ನಿಮಗೆ ತಿಳಿ ಹೇಳ್ತಿದ್ದೇನೆ. ಇದು ಕ್ಯಾನ್ಸರ್ ಬಗ್ಗೆ. ನೆಕ್ಸ್ಟ್, ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದಕ್ಕೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು. ಅವೇರ್ನೆಸ್ ಅದರ ಬಗ್ಗೆ ಜಾಗೃತಿ ಇರಬೇಕು. ದಿನನಿತ್ಯ ವ್ಯಾಯಾಮ ಮಾಡಬೇಕು. ಆರೋಗ್ಯಕರವಾದಂತಹ ಮನೆ ಊಟ ಮಾಡಬೇಕು. ಆರೋಗ್ಯಕರವಾದಂಥ ನೀರನ್ನು ಸೇವಿಸಬೇಕು.
ಫ್ರೆಶ್ ಏರ್ ಏನು ಪೊಲ್ಯೂಷನ್ ಕಲುಷಿತವಾಗದೇ ಇರತಕ್ಕಂಥ ಗಾಳಿಯನ್ನು ಸೇವನೆ ಮಾಡಬೇಕು ಮತ್ತು ದೇಹದ ಮೇಲೆ ಯಥೇಚ್ಛವಾಗಿ ತೂಕವನ್ನು ಹಾಕೋದನ್ನು ಕಡಿಮೆ ಮಾಡಬೇಕು ಕೆಂಪು ಮಾಂಸವನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಯೋಗ ಏನು ಮೆಡಿಟೇಷನ್ ಈ ರೀತಿ ಧ್ಯಾನಗಳನ್ನು ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು ಇವೆಲ್ಲವನ್ನು ಮಾಡಿಕೊಂಡ್ರೆ ಸ್ನೇಹಿತರೆ ನಾವು ಕ್ಯಾನ್ಸರ್ನ ಕಡಿಮೆ ಮಾಡಬಹುದು ಸೊ ಹಾಗಾಗಿ ಕ್ಯಾನ್ಸರ್ ಅನ್ನೋದು ದೊಡ್ಡ ಭೂತವೇನೂ ಅಲ್ಲ ಕ್ಯಾನ್ಸರ್ ಅನ್ನೋದು ನಮ್ಮ ಜೀವನದ ಒಂದು ಹಂತದಲ್ಲಿ ಇರತಕ್ಕಂಥ ಒಂದು ಅಧ್ಯಾಯ ಒಂದು ಚಾಪ್ಟರ್ ಅಂತ ಹೇಳ್ಬೋದು ಈ ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಬಹಳ ಮುಖ್ಯ ಮತ್ತು ಜಾಗೃತಿ ಇದ್ದಾಗ ಲಕ್ಷಣಗಳನ್ನು ನಾವು ತಿಳ್ಕೋಬೇಕು ಆ ಲಕ್ಷಣಗಳಿದ್ದಾಗ ವೈದ್ಯರ ಹತ್ರ ಹೋಗಿ ಸೂಕ್ತವಾಗಿ ಸಲಹೆ ಪಡಿಬೇಕು ಸಹಾಯ ಪಡಿಬೇಕು ಜೊತೆಗೆ ಪ್ರಿವೆನ್ಷನ್ ಕ್ಯಾನ್ಸರ್ ಬರೆದಿದ್ದ ಹಾಗೆ ನಮ್ಮ ಜೀವನ ಶೈಲಿಯನ್ನು ನಾವು ಉತ್ತಮಗೊಳಿಸ್ಕೋಬೇಕು ಈ ಸಕಲ ವಿಷಯಗಳನ್ನು ನಾವು ತಿಳ್ಕೊಂಡ್ರೆ ನಾವು ಕ್ಯಾನ್ಸರನ್ನು ಜಯಗಳಿಸಬಹುದು ಅಂತ ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ತಿದ್ದೇನೆ ಸ್ನೇಹಿತರೆ ವಂದನೆಗಳು